ನಮಸ್ಕಾರ ಕರ್ನಾಟಕ. ಇದೊಂದು ಚಿಕ್ಕ ವ್ಲಾಗು, ನೀವು ಆಲ್ರೆಡಿ ತಮಿಳಿನಲ್ಲೆಲ್ಲ ನೋಡಿರ್ತೀರಾ. ಇವತ್ತೇನೆಂದರೆ ಭಾನುವಾರ, ತುಂಬ ಬೋರ್ ಆಗ್ತಾ ಇತ್ತು, ಎಲ್ಲೂ ಹೋಗೂ ಇಲ್ಲ. ಬೆಳಗ್ಗೆಯಿಂದ ಹೋಗ್ಬೇಕಾಗಿತ್ತು, ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ನಮ್ಮ ಹುಡುಗ ಸ್ವಲ್ಪ ಬಿಝಿ ಇದ್ದೀನಿ ಅಂತಂದ. ಇದಕ್ಕೆ ಇಲ್ಲಾಂದರೆ ರೀಲ್ಸ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ, ಬಟ್ ಆಗಿಲ್ಲ. ಇವತ್ತು ಮ್ಯಾಚ್ ಬೇರೆ ಇತ್ತು, ಒಳ್ಳೆ ಪರ್ಫಾರ್ಮೆನ್ಸು ಇಂಡಿಯಾ ಕಡೆಯಿಂದ, ಒಳ್ಳೆ ಬ್ಯಾಟಿಂಗು, ಒಳ್ಳೆ ಬೌಲಿಂಗ್ ಕೂಡ. ವಿರಾಟ್ ಕೊಹ್ಲಿ ಒಂದು ವಿಕೆಟ್ ಬೇರೆ ತೊಗೊಬಿಟ್ರು, ಸಖತ್ ಖುಷಿ ಆಯಿತು. ಸೊ ಅದೇ ಖುಷಿಗೆ ಏನಾದರೂ ಮಾಡೋಣಪ್ಪ, ಬೋರ್ ಆಗ್ತಾ ಇದೆ ಅಂತಂದ್ಬಿಟ್ಟು ಮ್ಯಾಚ್ನ ನೋಡಿಕೊಂಡು 122/6 ವಿಕೆಟ್ ಆಗಿದೆ, ಇನ್ನು 4 ವಿಕೆಟ್ ತೆಗಿಬೇಕಷ್ಟೇ. ತೆಗೆದ್ರೆ ಇಂಡಿಯಾ ಸೆಮಿಫೈನಲ್ ನ್ಯೂಜಿಲೆಂಡು ಮುಂಬೈಯಲ್ಲಿ. ಇವತ್ತೇನಪ್ಪ ಮಾಡೋಣ, ಸರಿ ಆಯಿತು, ಬೇಜಾರಾಗ್ತಿದ್ದಿಲ್ಲ, ತಿನ್ನಕ್ಕೆ ಏನಾದರೂ ಮಾಡ್ಬೇಕಂತಂದ್ಬಿಟ್ಟು. ನಮ್ಮ ಅತ್ತಿಗೆ ಕೂಡ ಊರಲ್ಲಿಲ್ಲ, ಅಂದರೆ ಮನೇಲಿಲ್ಲ, ಅವ್ರ ಊರಿಗೆ ಹೋಗಿದ್ದಾರೆ, ಏನೋ ಹಬ್ಬ ಇದೆ ಅಂತಂದ್ಬಿಟ್ಟು. ಅದಕ್ಕೆ ಅಪ್ಪ ಅನ್ನ ಮಾಡು ಅಂತಂದ್ರು, ಅನ್ನ ಮಾಡಿದ್ದೀನಿ, ಸಾಂಬಾರು ಬಂದು ಮಾಡ್ತೀನಿ ಅಂತಂದ್ರು. ಅವ್ರು ಮಾಡ್ಕೊಳ್ಳಿ ಸಾಂಬಾರು ಅಂತಂದ್ಬಿಟ್ಟು. ನಾನು ಏನಪ್ಪ ಮಾಡೋಣ ಅಂತಂದರೆ ಮ್ಯಾಗಿ ಮಾಡೋಣ ಅಂತ ಅನಿಸ್ತು. ಫಸ್ಟ್ ಟೈಮು ಅಂದರೆ ನಾರ್ಮಲ್ ನೀರು ಹಾಕ್ಬಿಟ್ಟು ಮ್ಯಾಗಿ ಮಾಡಿದ್ದೀನಿ, ತುಂಬ ಸಲ ಮಾಡ್ಕೊತಿದ್ದೀನಿ, ಬಟ್ ಫಸ್ಟ್ ಟೈಮು ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿ ಟ್ರೈ ಮಾಡೋಣ, ಒಗ್ಗರಣೆ ಎಲ್ಲ ಹಾಕಿ ಅಂತ ಟ್ರೈ ಮಾಡಿದೆ. ಅಂಗಡಿ ಹೋಗಿದೆ, ಎಲ್ಲ ತೊಗೊಂಬಂದೆ. ಸೊ ಏನೇನು ತೊಗೊಂಬಂದಿದ್ದೀನಿ ತೋರಿಸ್ತೀನಿ ನೋಡೋಣ. ನೋಡಿ, ಎಲ್ಲನೂ ಜಸ್ಟ್ ಒಂದೊಂದು ಹಾಕಿದ್ದೀನಿ ಅಷ್ಟೇ, ಯಾಕಂದರೆ 2 ಪ್ಯಾಕೆಟ್ ಮ್ಯಾಗಿ ಇರೋದಷ್ಟೇ, ತೊಗೊಂಬಂದಿರೋದಷ್ಟೇ 2 ಪ್ಯಾಕೆಟು. ಅದಕ್ಕೋಸ್ಕರ ಒಂದು 1/2 ಈರುಳ್ಳಿ ಹಾಕಿದ್ದೀನಿ, ಅದೇ ಈರುಳ್ಳಿ ಮತ್ತು ಬೀನ್ಸ್ ಒಂದು 4-5 ಹಾಕಿದ್ದೀನಿ, ಮತ್ತು ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ ಸ್ವಲ್ಪ 1/2, ಆಮೇಲೆ ಒಂದು 2 ಕ್ಯಾರೆಟು ಇಷ್ಟು ಹಾಕಿದ್ದೀನಿ. ಬಾಂಡ್ಲಿ ಕೂಡ ರೆಡಿ ಇದೆ, ಈಗ ಮಾಡ್ಕೊಂಡು ಹೋಗೋಣ. ಮೊಬೈಲ್ ಇಡೋಕ್ಕೆ ಎಲ್ಲಾದರೂ ಜಾಗ ಹುಡುಕ್ಬೇಕು, ಹುಡುಕ್ಬಿಟ್ಟು ಇಟ್ಬಿಟ್ಟು ಮಾಡ್ತೀನಿ. ನೋಡಿದ್ರಲ್ಲ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ. ಫಸ್ಟ್ ಟೈಮ್ ಮಾಡ್ತಾ ಇರೋದು, ಅಕಸ್ಮಾತ್ ಏನಾದರೂ ತಪ್ಪಾಯಿತು ಅಂತಂದರೆ ಕ್ಷಮಿಸ್ಬಿಡಿ, ಆಮೇಲೆ ಫಾಲೋ ಮಾಡೋಕೆ ಹೋಗ್ಬಿಡಿ. ನೋಡೋಣ, ಟ್ರೈ ಮಾಡ್ತಾ ಇದ್ದೀನಿ, ಹೆಂಗೆ ಬರುತ್ತೆ ಹೆಂಗೆ ಮಾಡ್ತೀನಿ ಅಂತಂದ್ಬಿಟ್ಟು. ಮೊಬೈಲ್ ಇಡೋಕೆ ಒಂದು ಒಳ್ಳೆ ಜಾಗ ಹುಡುಕ್ಬೇಕು ಈಗ. ಓಕೆ, ಎಲ್ಲ ರೆಡಿ ಇದೆ, ಕ್ಯಾಮ್ರಾ ಮೊಬೈಲ್ ಇಡೋಕೆ ಒಳ್ಳೆ ಪೊಸಿಷನ್ ಸಿಕ್ತು. ಅಂಡೆ ಮೇಲೆ ಇಟ್ಟು ಅದ್ರ ಮೇಲೆ ಹಿಂದೆ ಕಡೆ ಚಮ್ ಸಪೋರ್ಟ್ ಕೊಟ್ಟು ಇಟ್ಟಿದ್ದೀನಿ, ಹೆಂಗೆ ಕಾಣಿಸ್ತಾ ಗೊತ್ತಿಲ್ಲ. ಮೈಕ್ ಬೇರೆ ಇಲ್ಲ, ಪಟಾಕಿ ಉಳಿದಿದ್ದಾರೆ, ಅದಕ್ಕೆ ಕಿಟಕಿನ ಕ್ಲೋಸ್ ಮಾಡ್ಬಿಡ್ತೀನಿ. ದೀಪಾವಳಿ ಹಬ್ಬ ಅಲ್ವಾ, ಆದರೂ ಪಟಾಕಿ ಹೊಡಿಬಾರ್ದು ಕಣ್ರಿ. ನಾನು ಹೇಳೋದ ಪ್ರಕಾರ ಏನು ಗೊತ್ತಾ, ಒಂದು ಲಿಮಿಟಲ್ಲಿ ಹೊಡಬೇಕು. ಈಗ ಅದು ಪಟಾಕಿ ಹೊಡೆಯೋದು ಏನಾಗಿದೆ, ಶೋಕಿ ಆಗಿಬಿಟ್ಟಿದೆ, ಹಂಗೆ ಮಾಡ್ಬೋದು. ಯಾಕಂದರೆ ಒಂದು ಪರಿಸರ ಪ್ರಕೃತಿ ಎಲ್ಲ ಹಾಳಾಗುತ್ತೆ, ಇನ್ನೊಂದು ಪ್ರಾಣಿಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇವಾಗ ನಮ್ಮ ಕ್ರೇಜಿನೂ ಅಷ್ಟೇ, ನಾನು ಆಚೆ ಕಡೆ ಕರ್ಕೊಂಡು ಹೋದಾಗ ಅವ್ನು ಟಾಯ್ಲೆಟ್ ನೋಡ್ಬಿಟ್ಟು ಬಂದ, ಬೆಳಗ್ಗೆಯಿಂದ ಅವ್ನು ಒಬ್ಬನಾಗೂ ಆಚೆಗೆ ಹೋಗ್ತಾಯಿಲ್ಲ, ಯಾಕಂದ್ರೆ ಬರೀ ಸೌಂಡು ಸೌಂಡು, ಭಯ ಬೀಳುತ್ತೆ, ಎಲ್ಲ ಪ್ರಾಣಿಗಳು ಭಯ ಬೀಳ್ತವೆ. ಅದಕ್ಕೆ ಸ್ವಲ್ಪ ಕಮ್ಮಿ ಹೊಡೀರಿ ಅಷ್ಟೇ. ಅದೊಂದು ಹಬ್ಬ, ಅದೊಂದು ಆಚರಣೆ ಅಂತ ನೋಡಿರಿ, ಅದನ್ನ ಅವ್ರು ಯಾವ್ರ ಪಕ್ಕದ ಮನೆಯವರು ಇಲ್ಲ ಮುಂದ್ಗಡೆ ಇರೋ ಮನೆಯವರು ಜಾಸ್ತಿ ಹೊಡಿತಾವ್ರೆ, ಅದಕ್ಕೆ ನಾನು ಹೊಡಿಬೇಕು ಅನ್ನೋದೆಲ್ಲ ಹೊಡಿಯಕ್ಕೆ ಹೋಗ್ಬಿಟ್ರೆ, ಆಮೇಲೆ ಚಿಕ್ಕ ಮಕ್ಕಳುಗಳಿಗೆಲ್ಲ ಕೈಯೆಲ್ಲ ಇದಾಗುತ್ತೆ, ಸುಮ್ಮನೆ ಹಾಸ್ಪಿಟ್ಲಿಗೆ ಹೋಗಿ ಸರ್ಸ್ತಾರೆ. ಲಾಸ್ಟ್ ವರ್ಷ ನನಗೂ ಆಗಿತ್ತು ಕೈ, ಅದಕ್ಕಿಂತ ಅವರಿಂದ ಪಟಾಕಿ ಹೊಡೆಯೋದು ಬೇಡ. ನೈಸರ್ಗಿಕ ನಾವು ಮಾಡ್ತೀವಿ, ಎಲ್ಲ ಏನು ಹೊಡೆದಿ ರೋಡಲ್ಲಿ ಎಲ್ಲ ತಪ್ಪು, ಅದೇ ನಮ್ಮ ಮನೆಯೊಳಗಡೆ ಹೊಡಿತೀವ, ನಮ್ಮ ಮನೆಯೊಳಗಡೆ ಹಂಗೆ ಗಲೀಜು ಮಾಡ್ತೀವಿ, ಮಾಡಲ್ಲವಾ. ಹಂಗೇನೆ ರೋಡು ಕೆಮಿಕಲ್ ಎಲ್ಲ ಹೋಗಿ ಗಿಡ ಮರದ ಮೇಲೆ ಕುತ್ಕೊಳ್ಳುತ್ತೆ, ಗಿಡ ಮರ ಎಲ್ಲ ನಮ್ಗೆ ಏನು ಕೊಡುತ್ತೆ, ಒಳ್ಳೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಆಮ್ಲಜನಕ, ನಾವು ಅದಕ್ಕೆ ಈ ಥರ ಕೆಮಿಕಲ್ ಕೊಟ್ಟರೆ ಸರಿ ಬರಲ್ಲ. ಆಮೇಲೆ ಪ್ರಾಣಿಗಳಿಗೆ, ಪ್ರಾಣಿಗಳಿಗಂತೂ ಪಾಪ ಪಕ್ಷಿಗಳಿಗೆ, ಅವಕ್ಕೆಲ್ಲ ಉಸಿರಾಡೋಕ್ಕಾಗಲಿ ಓಡಾಡೋಕ್ಕಾಗಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ದೀಪಾವಳಿ ಹಬ್ಬನ ದೀಪದಿಂದ ಹಚ್ಚಿ ಸೆಲೆಬ್ರೇಟ್ ಮಾಡಿ. ಅಯೋಧ್ಯೆಯಲ್ಲಿ ನೋಡಿ, ರೆಕಾರ್ಡ್ ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದಾರೆ ಇವತ್ತು ಕೂಡ ಅಯೋಧ್ಯೆಯಲ್ಲಿ. ಲಕ್ಷ ಅಂದರೆ ಲಾಸ್ಟ್ ವರ್ಷಕ್ಕಿಂತ ಈ ವರ್ಷ 900,000 ದೀಪ ಹಚ್ಚಿಬಿಟ್ಟು ರೆಕಾರ್ಡ್ ಮಾಡ್ತಿದ್ದಾರೆ ಅಯೋಧ್ಯೆಯಲ್ಲಿ. ಆ ಥರ ಮಾಡಿ, ಮನೇಲಿ ದೀಪ ಹಚ್ಚಿ ಕತ್ತಲಿನಿಂದ ಬೆಳಕಿನೆಡೆಗೆ ಹೋಗೋ ಥರ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ ಸಾಕು. ಈ ಥರ ಜಾಸ್ತಿ ಪಟಾಕಿಗಳು ಹೊಡೆಯೋದು ಅದೆಲ್ಲ ಮಾಡಿ ಸುಮ್ಮನೆ ಪ್ರಕೃತಿನ ಹಾಳು ಮಾಡ್ತೀರಾ. ಸೊ ಪ್ರಕೃತಿ ವಾಪಸ್ ಕೊಟ್ಟಾಗ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ತಡ್ಕೊಳಕ್ಕಾಗಲ್ಲ, ದೇವರೇ ಬರಬೇಕು. ಮತ್ತೆ ಎಕ್ಸಾಂಪಲ್ ಅಂದರೆ ಕರೋನಾ, ನೋಡಿ ಎಲ್ಲಿಂದ ಚೀನಾದಿಂದ ಇಲ್ಲಿಗೆ ಬಂತು, ಅಲ್ಲಿ ಅರ್ಥ ಮಾಡ್ಕೊಳ್ಳಿ ನೀವು. ಸರಿ, ತುಂಬ ಜಾಸ್ತಿ ಕುಯ್ತಾ ಇದ್ದೀನಿ ಅಂತ ಅನ್ಕೊಬಿಡಿ, ಟ್ರೈ ಮಾಡೋಣ. ಯಾವ ಸ್ಟಾರ್ಟ್ ಮಾಡೋಣ, ಮೊದಲು ಎಲ್ಲರೂ ಹೋದಂಗೆ ಗ್ಯಾಸ್ ಹಾಕ್ಬೇಕು. ಗ್ಯಾಸ್ನ ಹಚ್ಚಾದ್ಮೇಲೆ ಎಣ್ಣೆ ಎಣ್ಣೆ ಎಷ್ಟಂದ್ರೆ ಸ್ವಲ್ಪ ಲೈಟಾಗಿದೆ, ಜಾಸ್ತಿ ಹಾಕೊಂಬಾರ್ದು. ಅಂದರೆ ಎಷ್ಟು ಹಾಕ್ಬೇಕು ಅಂತ ನನಗೂ ಗೊತ್ತಿಲ್ಲ, ನಾನು ಪ್ರೊಫೆಷನಲ್ ಥರ ನಾನು ಹೇಳ್ಬೇಕಲ್ವ ನಿಮಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಅನ್ಸುತ್ತೆ, ಅಂದರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ರು ತಿನ್ನೋಕ್ಕಾಗಲ್ಲ. ನಾನು ಈ ಸೌಟ್ ತೊಗೊಂಡಿದ್ದೀನಿ, ಸ್ವಲ್ಪ ಅದು ಫ್ರೈ ಮಾಡ್ಕೋಬೇಕಲ್ಲ, ಅವಾಗೆಲ್ಲ ಚೆನ್ನಾಗಿ ಅಳ್ಳಾಡಿಸ್ಬೇಕು ಅಂದ್ಬಿಟ್ಟು ಈ ಸೌಟ್ ತೊಗೊಂಡಿದ್ದೀನಿ. ಮ್ಯಾಚ್ ಇನ್ನೂ ನಡೀತಾ ಇದೆ, ಈ ಎಣ್ಣೆ ಸಿಡ್ಬಿಡೋದು ಒಂದು ಪ್ರಾಬ್ಲಮ್ ಇದೆ, ಸ್ವಲ್ಪ ದೂರ ಹೋಗಿ ಮಾಡ್ತಿರ್ತೀನಿ, ಯಾಕಂದ್ರೆ ಎಣ್ಣೆ ಸಿಡ್ಬಿಡುತ್ತೆ. ಓಕೆ, ಎಣ್ಣೆ ಸಿಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ಫಸ್ಟು ಮೆಣಸಿನ್ಕಾಯಿನ ಹಾಕ್ಬೇಕು, ಮೆಣಸಿನ್ಕಾಯಿ ಹಾಕ್ತೀನಿ. ಫಸ್ಟು ಮೆಣಸಿನ್ಕಾಯಿ ಹಾಕಿ ಸಾಕು.
ಇಲ್ಲಿ ನೂಡಲ್ಸ್ ಮಸಾಲ ಇತ್ತೊಂದಿದೆ ಸಿಕ್ತು. ಸೊ ಈ ಮಸಾಲನ ಟ್ರೈ ಮಾಡ್ತೀನಿ. ನಾನು ಚಿಲ್ಲಿ ಹಾಕೋಣ ಅನ್ಕೊಂಡಿದ್ದೆ, ಇಲ್ಲಿ ಯಾವುದೋ ಒಂದು ಮಸಾಲ ಸಿಕ್ತು. ಮ್ಯಾಗಲ್ಲಿರೋ ಮಸಾಲ ಕೂಡ ಹಾಕ್ತೀನಿ, ಹಾಗೆ ಇದನ್ನು ಹಾಕ್ತೀನಿ ನೋಡೋಣ. ಚೆನ್ನಾಗಿದೆ ಇದು ಮಸಾಲ, ಇದೇ ಟ್ರೈ ಮಾಡಬೇಕು. ಇದು ಸಿಹಿ ತನಕ ಟ್ರೈ ಮಾಡ್ಬೇಕಂದ್ರೆ ಮೆಣಸಿನಕಾಯಿ ಸ್ವಲ್ಪ ಎಲ್ಲ ಫುಲ್ಲು ಉರಿಬೇಕು, ಅಂದರೆ ಸ್ವಲ್ಪ ಗ್ರೀನ್ ಇರೋದೆಲ್ಲ ಒಂದು ಸ್ವಲ್ಪ ರೆಡ್ಡಿಶ್ ಬರಬೇಕು. ಸೊ ಅಲ್ಲಿ ತನಕ ಒಂದು ಬ್ರೌನಿಶ್ ರೆಡ್ಡಿಶ್ ಕಲರ್ ಬರಬೇಕು. ಸ್ವಲ್ಪ ಅದು ಎಲ್ಲೋಯಿಶ್ ಬರ್ತಿದೆ, ಈಗ ಬ್ರೌನಿಶ್ ಬರ್ತಿದೆ ನೋಡಿ. ಫೋರ್ ಸ್ಟೋವ್ ಇದು ತೊಗೊಂಡ್ರೆ ನಿಮಗೆ ಈ ಕಡೆ ಒಂದು ಮ್ಯಾಗಿ ಮಾಡ್ಕೊಂಡಿರ್ಬೋದು, ಈ ಕಡೆ ಆ ಕಡೆ ರೈಸು, ಈ ಕಡೆ ಮತ್ತೊಂದು ಆ ಕಡೆ ಒಂದು ಏನೋ ಒಂದು ಇಟ್ಕೊಬೋದು. ಡಿಮಾಟಲ್ಲಿ ಸೊ ಡಿಮಾಟ್ ಅಂತೀನಿ, ಮೆಟೋದಲ್ಲಿ ತೊಗೊಂಬಂದಿದ್ದು 10 ಇಯರ್ಸ್ ವಾರಂಟಿ ಕೊಡ್ತಾರೆ ಇದಕ್ಕೆ. ನೋಡಿ ನೀವು ಟ್ರೈ ಮಾಡಿ, ಇವಾಗ ದೀಪಾವಳಿ ಆಫರ್ ಬೇರೆ ಇರುತ್ತಲ್ಲ, ಸ್ವಲ್ಪ ಆಫರ್ ಕಮ್ಮಿ ಇರುತ್ತೆ, ತೊಗೊಂಬಿಡಿ ನೀವು. ಆಮೇಲೆ ಇನ್ನೊಂದು ಹ್ಯಾಪಿ ದಿವಾಲಿ, ಹ್ಯಾಪಿ ದಿವಾಲಿ ಅಂತಿರಲ್ಲ, ಯಾಕೆ ದಿವಾಲಿ ಅಂತಂದ್ರೆ ಏನು ಗೊತ್ತಾ, ಆ್ಯಕ್ಚುಲಿ ಅರ್ಥ ಏನು ಗೊತ್ತಾ, ಎಲ್ಲ ಫುಲ್ಲು ಮನೆ ಮಠ ಎಲ್ಲ ಮಾರ್ಕೊಂಡು ಊರು ಬಿಟ್ಟು ಹೋಗೋದು, ದಿವಾಳಿ ಆಗೋಯ್ತಾರಪ್ಪ ಅಂತ ಅನ್ನೋದು. ಅದಕ್ಕೆ ಕನ್ನಡ ಬಳಸಿ, ಅದು ಯಾಕೆ ಈ ಜನ್ರೇಷನ್ ಅವರಂತೂ, ನಾನು ಈ ಜನ್ರೇಷನ್ನೇ ನಾನು ಬದಲಾಗಿದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹಾಕಲ್ಲ, ಹ್ಯಾಪಿ ಬೋರ್ನ್ ಡೇ, ಹ್ಯಾಪಿ ಬರ್ಡೇ, ಯಾಕೆ ಜನ್ಮದಿನದ ಶುಭಾಶಯಗಳು ಅಂತ ಹಾಕಿ, ಇಲ್ಲ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹಾಕಿ. ಸೊ ಇನ್ನೊಂದು ನಿಮಿಷ ಅದು ಇದಾಗ್ತಾ ಇದೆ. ಸೊ ಈರುಳ್ಳಿ ಹಾಕ್ಬೋಣ ನೆಕ್ಸ್ಟು, ಮೇಲಿಂದ ಆದರೆ ಎಣ್ಣೆ ಸಿಗುತ್ತೆ, ಚೆನ್ನಾಗಿ ಹಾಕ್ತಿದ್ದೆ ನಾವು. ಸೊ ಇಲ್ಲಿದೆ, ಹಾಂ, ಹ್ಯಾಪಿ ಬೋರ್ನ್ ಡೇ, ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹಾಕಿ, ಹ್ಯಾಪಿ ದಿವಾಳಿ, ಹ್ಯಾಪಿ ದಿವಾಳಿ, ಹ್ಯಾಪಿ ದಿವಾಳಿ, ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹಾಕಿ. ನೀವು ಅಟ್ಲಿ ನಾನು ಕನ್ನಡದವ್ರು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡದವರು ನಮ್ಮ ಕನ್ನಡ ಪದಗಳನ್ನೇ ಬಳಕೆ ಮಾಡಿಲ್ಲ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ? ಇನ್ನು ಬೇರೆಯವ್ರು ಮಾಡ್ತಾವ್ರೆ, ಬಾಲಿವುಡ್ ಆಕ್ಟರ್ಸ್ಗಳು, ಅವರು ಇವರು ವಿರಾಟ್ ಕೊಹ್ಲಿ ಇವರೆಲ್ಲ ಕನ್ನಡದ ಮಾತಾಡಕ್ಕೆ ಟ್ರೈ ಮಾಡ್ತಾರೆ. ನೀವು ಕೂಡ ಇಂಗ್ಲೀಷು ಯಾರಾದರೂ ಈಗ ಬೇರೆ ಕಂಪ್ನಿ ನಾನು ನೋಡ್ತೀನಲ್ಲ ತುಂಬ, ಅವರು ಅವರಿಂದ ಅವರು ಕನ್ನಡ ಮಾತಾಡಕ್ಕೆ ಟ್ರೈ ಮಾಡ್ತಿರ್ತಾರೆ. ಇಲ್ಲ, ಅವ್ರ ಭಾಷೆ ನಾವೇ ಅವ ಭಾಷೆ ಮಾತಾಡ್ಬೋದು ಫಸ್ಟು. ಈಗ ಯಾರೋ ಇವತ್ತೋ ನಾಳೆನೋ ಮನೆಯೋ ಬಂದಿರೋರಿಗೆ ಆಯ್ತಪ್ಪ ಅವ್ರಿಗೆ ಮಾತಾಡೋಕೆ ಕಷ್ಟ ಆಗುತ್ತೆ, ನಾವು ಮಾತಾಡ್ಬಿಡೋಣ ಅಂತ ಮಾತಾಡ್ಬೋದು. ಹಂಗಲ್ಲ, ಅವ್ರು 5 ವರ್ಷದಿಂದ ಇರ್ತಾರೆ ಇಲ್ಲಿ ಕರ್ನಾಟಕದಲ್ಲಿ, 5 ವರ್ಷದಿಂದ ಇರ್ತಾರೆ, ಸೆಕ್ಯೂರಿಟಿ ಮಾಡ್ತಿರ್ತಾರೆ ಕೆಲವರು. ನಾನು ಸ್ವಿಗ್ಗಿ ಅವಾಗೆಲ್ಲ ಸ್ವಿಗ್ಗಿ ಮಾಡ್ತಿದ್ದೆನಲ್ಲ, ಕೇಳಿದ್ರೆ ಕನ್ನಡ ಬರಲ್ಲ ಅಂದ್ರೆ ಬರಲ್ಲ, ಎಷ್ಟು ವರ್ಷ ಆಯ್ತು ಅಂದರೆ 5 ವರ್ಷ ಆಯಿತು, ಇಲ್ಲೇ ಬಂದಿದ್ದೀನಿ, ಚಿಕ್ಕ ಯಾಕೆ ಕಲಿಯಲ್ವಾ, ಇಲ್ಲ ಅಂಕು ಹಿಂದಿ ಓನ್ಲಿ ಆತಾಯ ಅಂತ ಮಾತಾಡ್ತಾರೆ. ಇದು ಯಾಕಿಂಗ್ ಮಾತಾಡ್ತಾರೆ ಅಂದರೆ ಕಾರಣ ಅವರಲ್ಲ, ನಮ್ಮ ಕನ್ನಡದವ್ರು, ನಮ್ಮ ಕರ್ನಾಟಕದವ್ರ ಪ್ರಾಬ್ಲಮ್ ಇದು. ಅಯ್ಯೋ ಬಾಪ ಬೇಡಪ್ಪ ಪಾಪ ಅವ್ರಿಗೇನೋ ಆತಾಯ್ತಾ ಇಲ್ಲ ಬತ್ತಾಯಿಲ್ಲ ಅಂತ ನಾವೇ ಮಾತಾಡ್ಬೋದು ಅವ್ರ ಭಾಷೆ. ಅದೇ ನೀವು ಮಹಾರಾಷ್ಟ್ರ ಹೋದ್ರೆ ಮಾತಾಡ್ತಾರಾ, ಅದೇ ನೀವು ತಮಿಳ್ನಾಡು ಹೋದ್ರೆ ತಮಿಳಲ್ಲಿ ಮಾತಾಡ್ತಾರ, ಅದೇ ಆಂಧ್ರ ಹೋದ್ರೆ ಮಾತಾಡ್ತಾರ. ನಿಜವಾಗ್ಲೂ ನಾನು ಎಲ್ಲ ಕಡೆನೂ ಅಲ್ಲಿ ಹೋದಾಗ ಅಡ್ರೆಸ್ ಗಿಡ್ರೆಸ್ ಗೊತ್ತಾಗಿಲ್ಲ, ಮತ್ತೊಂದು ಗೊತ್ತಾಗಿಲ್ಲ ಅಂದರೆ ನಿಜವಾಗ್ಲೂ ಅವ್ರು ಮಾತಾಡಿಲ್ಲ, ಮಾತಾಡಲ್ಲ, ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಅವ್ರ ಭಾಷೆಯಲ್ಲಿ ಕೇಳೋವರೆಗೂ ಅವರು ಮಾತಾಡಲ್ಲ, ನನಗಿದು ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ಮಂತ್ರಾಲಯದಲ್ಲಿ ಆಗಿದೆ ನನಗೆ ಈ ಥರ ಎಕ್ಸ್ಪೀರಿಯೆನ್ಸು, ಮಂತ್ರಾಲಯದಲ್ಲಿ ಅಂತೀನಿ, ಇದರಲ್ಲಿ ತಿರುಪತಿ, ತಿರುಪತಿಲಿ ಆಗಿದೆ ಇದೇ ಥರ. ಪೊಲೀಸ್ಗೆ ಎಷ್ಟು ಸತಿ ಕೇಳೋ ಗೊತ್ತಾ, 3 ಸತಿ ಕೇಳಿದೆ ಕನ್ನಡದಲ್ಲಿ, ಹೇಳಿಲ್ಲ ಆ ಕಡೆ ಈ ಕಡೆ ಹೋಯ್ತಾ ಇದ್ದ, ನಾನು ಬಿಡಲಿಲ್ಲ. ಕನ್ನಡದಲ್ಲೇ ಪದೇ ಪದೇ ಕೇಳೋದು, ಯಾಕಂದ್ರೆ ಅವ್ರು ಪೊಲೀಸು ಸರ್ವಿಸ್ ಮಾಡೋದು ಕೆಲಸ ಅಲ್ಲಿ. ಸೊ ಪಬ್ಲಿಕ್ಗೆ ಸರ್ವಿಸ್ ಮಾಡಬೇಕು, ನಾನು ಬಿಡಲಿಲ್ಲ, ನಾನು ಹೋಗ್ಬಿಟ್ಟು ಕೇಳ್ತಾನೆ ಇದ್ದೆ. ಫೈನಲಿ ಆನ್ಸರ್ ಮಾಡೋದು, 3ನೇ ಸತಿ ಆದಮೇಲೆ ಇವ್ನು ಬಿಡಲ್ಲ ಅಂತ ಗೊತ್ತಾಗಿತ್ತು, ಅವಾಗ ಆನ್ಸರ್ ಮಾಡೋದು. ಆಮೇಲೆ ಇನ್ನಲ್ಲಿ ಎಲ್ಲ ಕಡೆನೂ ಅಷ್ಟೇ, ನೀವು ತಮಿಳ್ನಾಡಲ್ಲಿಂದೇನು ಪಾಂಡಿಚೇರಿಗೆ ಹೋಗಿದ್ನಲ್ಲ, ಕನ್ನಡದಲ್ಲಿ ನಾನು ಏನೇ ಮಾತಾಡಿದ್ರು ಫಸ್ಟ್ನೇ ಧ್ವನಿಸ್ತಾ ಅಂದರೆ ತಮಿಳಲ್ಲಿ ಕೇಳಿದ್ರೆ ಮಾತ್ರ ಕರ್ನಾಟಕ ರೆಸ್ಪಾನ್ಸ್ ಮಾಡ್ತಾರೆ. ಅದೇ ನಮ್ಮ ಕರ್ನಾಟಕದಲ್ಲಿ ಹಂಗಲ್ಲ, ಅವರು ಯಾವ ಭಾಷೆ ಅಂತ ಗೊತ್ತಾಗ್ತಾ ಇದ್ದಂಗೆ ಅವ್ರ ಭಾಷೆಯಲ್ಲಿ ನಾವೇ ಮಾತಾಡ್ಬಿಡೋದು. ಅದನ್ನು ಫಸ್ಟು ಅದನ್ನು ನಿಲ್ಲಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಒಬ್ಬರು ಯಾರೋ ಡಿ ಡಿ ಚಂದನದಲ್ಲಿ ಪ್ರೋಗ್ರಾಮ್ ನಡೆಸ್ಕೊಡ್ತಾರಲ್ಲ, ಅವ್ರನ್ನ ಕೇಳಿದ್ರು, ಸರ್ ಕನ್ನಡ ಈ ಮಟ್ಟ ನೀವು ಇದು ಮಾಡ್ತಾ ಇಲ್ಲ, ಪುಸ್ತಕ ಎಲ್ಲ ಹಂಚ್ತೀರಾ ನಿಮ್ಮ ಪ್ರೋಗ್ರಾಮಲ್ಲಿ, ಎಷ್ಟು ಶತ ಪ್ರಾಚೀನ ಕಾಲದ ಭಾಷೆ ಇದು, ಮುಂದೆ ಏನಾಗುತ್ತೆ ಅಂತ ಕೇಳಿದಾಗ ಅವ್ರು ತುಂಬ ಬೇಜಾರು ಮಾಡ್ಕೊಂಡು ಹೇಳಿದ್ರು, ನಾವು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದೀವಿ ಕನ್ನಡನ, ಇನ್ನು ಮುಂದೆ ಕಾಪಾಡ್ಕೊಂಡು ಹೋಗೋದು ಈಗಿನ ಪೀಳಿಗೆಯಲ್ಲಿ ಕೈಯಲ್ಲಿರುತ್ತೆ, ಈಗಿನ ಜನ್ರೇಷನ್ ಅವ್ರು ಕೈಯಲ್ಲಿರುತ್ತೆ ಅಂತ. ಬಟ್ ನನಗೂ ಅನಿಸ್ತಾ ಇದೆ ಅವ್ರು ಹೇಳ್ದಂಗೆ ನಾವು ಉಳಿಸಲ್ಲ ಅಂತ ನಿಜವಾಗ್ಲೂ. ಯಾಕೆ ಅಂತ ಹೇಳ್ತೀನಿ ಕೇಳಿ, ಎಲ್ಲದರಲ್ಲೂ ಇಂಗ್ಲೀಷು, ಏನು ಅದು ಇಂಗ್ಲೀಷಲ್ಲಿ ಹಾಕಿದ್ರೆ ಅದೇನು ಸ್ಟೇಟಸ್, ಅದೇನು ಲೆವೆಲ್ಲ, ಇಲ್ಲ ಏನೋ ಮತ್ತೊಂದ ಕೆಲವೊಂದು ಹಾಕೋಣ ಬಿಡಿ ಆಯಿತು. ಇನ್ಸ್ಟಾಗ್ರಾಮ್ ಐ ಡಿ ನೋಡು, ಅದೇನೇನೋ ಇಂಗ್ಲೀಷಲ್ಲಿ ನಂದು ನೋಡಿ, ಅದಕ್ಕೆ ನಾನು ಎಲ್ಲ ಕಡೆಯಿಂದ ನಾನು ಚೇಂಜ್ ಮಾಡ್ಕೊಂಡು ಬಂದೆ. ಯೂಟ್ಯೂಬಲ್ಲಿ ಅರಿ ಕನ್ನಡ ಅಂತ ಇಟ್ಟೆ, ಆಯ್ತಾ, ಅಲ್ಲಿ ನೀವು ಕನ್ನಡ ಬಳಸೋಕ್ಕಾಗಲ್ಲ ಇಂಗ್ಲೀಷು, ಬಟ್ ನಾನು ಬೇರೆ ಕನ್ನಡ ಬಳಸಿದ್ದೀನಿ. ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಅರಿ ಕನ್ನಡ, ನಮ್ಮ ಅಪ್ಪ ಅಮ್ಮ ಕೊಟ್ಟಿರೋ ಹೆಸರು ಹರೀಶಾ, ಹರೀಶಾ ಅದು ಕನ್ನಡದಲ್ಲಿ ಹಾಕಿದ್ದೀನಿ. ಆಯ್ತಾ, ಕೆಲವ್ದು ಇರುತ್ತೆ, ಏನೇನೋ ಇರುತ್ತೆ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಕನ್ನಡದಲ್ಲಿ ಹಾಕಿ ಅದನ್ನೇ ಅಂತ ನಾನು ಹೇಳ್ತಾ ಇರೋದು. ನಿಮ್ಗೆ ಇಷ್ಟ ಬಂದಿದ್ದು ಹಾಕಿ ನೀವು ನೇಮು, ಕನ್ನಡದಲ್ಲಿ ಹಾಕಿ, ಕನ್ನಡ ಬಳಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಮ್ಯಾಗಿ ಮಾಡೋಕೆ ಹೋಗ್ಬಿಟ್ಟು ನಿಮಗೆ ಮ್ಯಾಗಿ ಹೇಳ್ಬಿಡಪ್ಪ ನೀನು, ಆಯಿತು ಒಂದು 5 ನಿಮಿಷದಲ್ಲಿ ನೀನು ಉಪದೇಶ ಮಾಡಬೇಡ ಅಂತ ಕೆಲವರೆಲ್ಲ ಅಂತಿರ್ತೀರಾ, ಆದರೆ ನನಗೆ ಯಾಕೋ ಹೇಳಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಟೈಮಲ್ಲೆಲ್ಲ ಯಾವ್ಯಾವ ಟಾಪಿಕ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಈಗ ಅಡುಗೆ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಅಷ್ಟೇ, ಗ್ಯಾಪ್ ಸಿಗ್ತಲ್ಲ ಅಂತ. ಸೊ ನೆಕ್ಸ್ಟು ಬೀನ್ಸ್ ಹಾಕ್ತಾ ಇದ್ದೀನಿ, ಕ್ಯಾರೆಟ್ ಹಾಕಿದೆ, ಮೆಣಸಿನ್ಕಾಯಿ ಹಾಕಿದೆ, ಈರುಳ್ಳಿ ಹಾಕಿದೆ, ಈಗ ಬೀನ್ಸ್ ಹಾಕ್ತಾ ಇದ್ದೀನಿ, ಕೊತ್ತಂಬರಿ ಸೊಪ್ಪು ಅದು ಲಾಸ್ಟಲ್ಲಿ ಹಾಕೋದು, ಇಲ್ಲಿ ಹಾಕಲ್ಲ. ಪಟಾಕಿ ಸದ್ಯ ಯಾರು ಹೊಡಿತಾ ಇಲ್ಲ, ಅದಕ್ಕೆ ನಿಮ್ಗೆ ಕ್ಲಿಯರಾಗಿ ಕೇಳಿಸ್ತಾ ಇದೆ ಎಲ್ಲ ಚೆನ್ನಾಗಿ.
ಮ್ಯಾಗಿಲಿ ಏನಂದ್ರೆ ಮೀನು ಉಪ್ಪು ಉಪ್ಪು ಕರೆಕ್ಟಾಗಿ ಹಾಕ್ಬೇಕು. ಅದೇನೋ ಫಸ್ಟ್ ಟೈಮ್ ಮಾಡ್ತಾ ಇದೀನಿ, ನಾನು ಎಷ್ಟು ಹಾಕ್ತೀನೋ ಅದೇನು ಹಾಕಿನ ಗೊತ್ತಿಲ್ಲ. ಅಷ್ಟೇ ನೋಡೋಣ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಒಳ್ಳೇದು ಅಂತ ಎಲ್ಲ ಒಂದು ಹೇಗಾಗಿದೆ ಅಂತ ತೋರಿಸ್ತೀನಿ. ನೋಡಿ ಈ ಥರ ಆಗಿದೆ. ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಪ್ಪಾಗ್ಬಿಟ್ಟಿದೆ, ಯಾಕಂದ್ರೆ ಫಸ್ಟೇ ಹಾಕಿದ್ನಲ್ಲ ಅದು, ಅದಕ್ಕೆ ಅದು ಕಪ್ಪಾಗ್ಬಿಟ್ಟಿದೆ. ಸೊ ಇದಕ್ಕೆ ಸ್ವಲ್ಪ ಈಗ ಉಪ್ಪು ಮತ್ತು ಮಸಾಲೆ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ವಾಟರ್ ಹಾಕಿ ಮ್ಯಾಗಿ ಹಾಕಬೇಕು. ಸೊ ಇದೆಲ್ಲ ಇಡ್ತೀನಿ. ಕ್ರೇಜಿ ಯಾಕೋ ತುಂಬ ಬಲುತ್ತಿದ ಅದಕ್ಕೆ ನೋಡೋಕ್ಕೋಗಿದೆ. ಈಗ ಸ್ವಲ್ಪ ಉಪ್ಪು ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಗೊತ್ತಿಲ್ಲ ಅದೇನು ಉಪ್ಪು ಆಗುತ್ತಾ ಏನು ಅಂತ, ಸ್ವಲ್ಪ ಹಾಕಿದ್ದೀನಿ ಫಸ್ಟ್ ಟೈಮ್ ಅಲ್ಲ ಮಾತಾಡೋದು. ಓಕೆ ಗೊತ್ತಾಗ್ತಾ ಇಲ್ಲ ನನಗೆ. ಇದೆಲ್ಲ ಬೀನ್ಸು ಕ್ಯಾರೆಟು ಎಲ್ಲ ಹಸಿ ಇರುತ್ತಲ್ಲ, ಈಗ ಈರುಳ್ಳಿದಾಗೆ ಬೀನ್ಸ್ ತಡಿ ಕ್ಯಾರೆಟ್ ತಡಿ ಅದು ಹಸಿದೆ ಹಾಕಿದ್ದೀವಲ್ಲ ನಾವು, ಅದು ಹೋಗ್ಬೇಕದು. ಅದಕ್ಕೋಸ್ಕರ ಎಣ್ಣೆಲಿ ಇದು ಮಾಡಿಕೊಂಡು ಹಸಿ ಎಲ್ಲ ಹೋದಾದ್ಮೇಲೆ ಚೆನ್ನಾಗುತ್ತೆ. ಸೊ ಹೋಗಿದೆ ಅನ್ಕೊಳ್ತೀನಿ. ಈಗ ಸ್ವಲ್ಪ ಮಸಾಲೆ ಹಾಕೋಣ. ಸೊ ನಾನು ಈ ಮಸಾಲೆ ಯೂಸ್ ಮಾಡಿದೆ, ಸೊ ಇದು ಅಂಗಡಿಲೂ ಸಿಗುತ್ತೆ ಅನ್ಸುತ್ತೆ ನೋಡಿ. ಮಸಾಲೆ ಹಾಕ್ದಿಷ್ಟಕ್ಕೆ ಒಂಥರ ಗಮ್ ಅಂತ ಏನೋ ಒಂಥರ ಸ್ಮೆಲ್ ಬರ್ತಿದೆ. ಮ್ಯಾಗಿಲಿರೋದು ಮಸಾಲೆ ಹಾಕ್ತೀನಲ್ಲ ಅದಕ್ಕೆ ಸ್ವಲ್ಪ ಹಾಕಿದೆ, ಜಾಸ್ತಿ ಹಾಕೋಗಿಲ್ಲ. ಇಷ್ಟು ಮ್ಯಾಗಿ ಹಾಕ್ಬಿಡೋಣ. ಈಗ ಮ್ಯಾಗಿ ಹಾಕುವಂಥ ಟೈಮ್ ಬಂದಿದೆ. ಬಿಗ್ ಬಾಸ್ ಬೇರೆ ಇನ್ನೊಂದು ಸ್ವಲ್ಪ ತಲೆ ಸ್ಟಾರ್ಟ್ ಆಗುತ್ತೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ಸುತ್ತೆ. ಬಿಗ್ ಬಾಸಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಹಾಗೆ ಸ್ವಲ್ಪ ಕಮೆಂಟ್ ಮಾಡಿ. ಇವಾಗ ನೀರು ಹಾಕ್ಬಿಡೋಣ. ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಟೀಚರ್ ಸುದೀಪ್ ಸರ್ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ. ಪ್ರತಾಪ್ ಅವ್ರು ಮಾತಾಡ್ತಾ ಇದಾರೆ, ನನ್ಗೆ ಯಾಕೋ ಈ ಸತಿ ಪ್ರತಾಪ್ ಅವರೇ ಗೆಲ್ತಾರೆ ಅಂತ ಅನಿಸಿದೆ ನನ್ಗೆ ಯಾಕೋ. ಡ್ರೋನ್ ಪ್ರತಾಪ್, ಸೊ ನಿಮ್ಗೆ ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ. ಬನ್ನಿ ಮಾಡೋಣ, ನೀರು ಹಾಕಿದ್ದೀನಿ ಈಗ ನೋಡಿ, ನೀರು ಹಾಕಿದ್ದೀನಿ ಈಗ. ಸೊ ಜಾಸ್ತಿ ಹಾಕ್ಬಿಟ್ಟೆ ಅನಿಸುತ್ತೆ, ನೋಡೋಣ. ಈಗ ಮ್ಯಾಗಿ ಹಾಕ್ತೀನಿ, ನೀರು ಹಾಕಿದ್ದೀನಿ. ನೀರು ಹಾಕಿದ್ಮೇಲೆ ಪಡೆ ಕೂಡ ಕಡೆ ಆಯಿತು, ಕೆಲಸ ಸರಿ ಎಲ್ಲ ಗೊತ್ತಿಲ್ಲ. ಮ್ಯಾಗಿನ ಹಾಕೋಣ ಈಗ. ಟಾಪಿಕ್ ಏನು ನಡೀತಿದೆ ಅಂತಂದರೆ ಇಕ್ವೆಷನ್ ಎಲ್ಲ ಲವ್ ಸ್ಟೋರಿಗಳು ಜಾಸ್ತಿ ಆಗಿಬಿಟ್ಟಿದೆಯಲ್ಲ. ಅದಕ್ಕೆ ಸುದೀಪ್ ಸರು ನಮ್ಮನೆಗೆ ಯಾರಾದರೂ ಲೆಟರ್ ಬರೀತಾರೆ ಅನ್ಸುತ್ತೆ ನೆಕ್ಸ್ಟು, ಮದುವೆ ಆಗ್ತಾ ಇಲ್ಲ ಬಿಗ್ ಬಾಸ್ ಕರ್ಕೊಳ್ಳಿ, ನಮಗೂ ಯಾರಾದರೂ ಹುಡುಗಿಸಿಕ್ತಾರೆ ಅಂತಂದ್ಬಿಟ್ಟು. ನನಗೂ ಆಸೆ ಬಿಗ್ ಬಾಸ್ ಬರೋಕ್ಕೆ ಅಂತ ತುಂಬ ಆಸೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಸ್ವಲ್ಪ ಏನಾದರೂ ಎಸ್ಟಾಬ್ಲಿಷ್ ಆದರೆ, ಅಂದರೆ ಪ್ರಸಿದ್ಧರಾದರೆ ನಾವು, ಆಗ ನಾವು ಹೋಗ್ಬೋದು. ಈಗ ಸ್ವಲ್ಪ ಹೀಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು, ಏನಾದ್ರೆ ನೀರು ಹಾಕಿದೀವಲ್ವ ಜಾಸ್ತಿ ಮಾಡ್ಕೋಬೇಕು. ನಮಗೂ ಚಾನ್ಸ್ ಸಿಕ್ಕಿದ್ರೆ ನಾನು ಚೆನ್ನಾಗಿ ಆಡಬೇಕು ಅಂತ ಆಸೆ. ಈಗ ಮೊನ್ನೆ ಒಂದು ವಿಡಿಯೋ ಕೂಡ ಬಿಟ್ಟಿದ್ದೀನಿ, ಅದೊಂದು ಟ್ರೆಂಡಿಂಗ್ ಆಗಿದೆಯಲ್ಲ, ನಾಮಿನೇಷನ್ಗೆ ಕರೆಯೋದು ಬಿಗ್ ಬಾಸು. ಸೊ ವಿಡಿಯೋ ಎಡಿಟ್ ಮಾಡಿ ನಾನು ನಾಮಿನೇಟ್ ಮಾಡಿದ್ದೀನಿ. ನಮ್ಮ ಕಮ್ಯುನಿಟಿ ಲೀಡರ್ ಮಾಡ್ಬಿಟ್ಟಿದ್ದೀನಿ, ನಮ್ಮ ಕಮ್ಯುನಿಟಿ ಟೀಮ್ ಲೀಡರು ಮತ್ತು ಇನ್ನೊಬ್ಬ ನನ್ನ ಫ್ರೆಂಡ್ ಇದ್ದಾರೆ ವಿನು ಅಂತ. ಸೊ ಅವನಿಬ್ರು ಅವರಿಬ್ರನ್ನ ನಾಮಿನೇಟ್ ಮಾಡ್ಬಿಟ್ಟಿದ್ದೀನಿ. ಹಿಂಗೆ ತಮಾಷೆಗೆ ಎಲ್ಲ ಕಂಪ್ನಿಗೂ ಟೀಮ್ ಲೀಡರ್ ಲೀವ್ ಕೊಡ್ತಿರೋದು ಎಲ್ಲ ಎಂಪ್ಲಾಯೀಸಿಗೂ ಕಷ್ಟ ಇರುತ್ತೆ, ನಾನು ಅದೇ ರೀಸನ್ ಕೊಟ್ಟಿದ್ದೀನಿ. ಹೋಗಿ ನೋಡಿ, ಯೂಟ್ಯೂಬ್ ಚಾನಲ್ ಹಾಕಿದ್ದೀನಿ, ಶಾರ್ಟ್ಸ್ ಇದೆ, ಇನ್ಸ್ಟಾಗ್ರಾಮ್ ರೀಲ್ಸಲ್ಲೂ ಇದೆ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಸೊ ಇದು ಜಾಸ್ತಿ ಕುದಿಬೇಕು ಈಗ, ಮ್ಯಾಗಿ ಫುಲ್ಲು ತಣ್ಣಿಗೆ ಹಾಕಬೇಕು. ಇದರಲ್ಲಿ ಎರಡು ಮಸಾಲೆ ಇರುತ್ತಲ್ಲ ಇದನ್ನು ಹಾಕ್ಬೋಣ ಇಲ್ಲಿ, ಅಂದರೆ ಚೆನ್ನಾಗೆ ಮಿಕ್ಸ್ ಆಗ್ಬೋದು. ಮತ್ತೆ ಇನ್ಮೇಲಿಂದ ಎಲ್ಲರೂ ಕನ್ನಡ ಬಳಸ್ತೀರಾ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹಾಕಿ, ಏನಾಗಲ್ಲ ನಮ್ಮ ಭಾಷೆನ ನಾವು ಮಾತಾಡೋದಕ್ಕೆ ಏನು ಏನು ಪ್ರಾಬ್ಲಮ್ ಆಗುತ್ತೆ? ಪಟಾಕಿ ಒಳಗಿಲ್ಲ ನೋಡಿ ಎಷ್ಟು. ಇಲ್ಲ ಸರ್, ಯಾರಾದರೂ ಇಲ್ಲಿ ನಮ್ಮನೆ ಹತ್ರ ಬಂದ್ಬಿಟ್ಟು ಅದು ಪಕ್ಕ ಪಟಾಕಿ ಬಿತ್ತು ಅಂದರೆ ಅನ್ಬಿಡೋದು. ಕುದೀತಾ ಇದೆ, ಪ್ರತಾಪ್ ಅವರು ಅವರಪ್ಪನ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಕಡೆಯಿಂದ, ಏನಾದರೂ ತಪ್ಪಾಗಿದ್ರು ಪರವಾಗಿಲ್ಲ, ಒಂದ್ಸತಿ ನೋಡಬೇಕು ಅನ್ನಿಸ್ತಿದೆ ಬನ್ನಿ ಅಂತ.
ಯಾವ ಥರ ಆಗ್ತಿದೆ ಅಂತ ನೋಡಿ ಬಂದೇವ್ರಿ. ಚೆನ್ನಾಗಿ ಆಗ್ತಿದೆ ಅನ್ಸುತ್ತೆ ನನ್ನ ಪ್ರಕಾರ. ಈ ಥರ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆದರೆ ನೋಡೋಕ್ಕೇನೆ ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಿದೆಯಲ್ಲ, ಅದು ಖುಷಿ ಆಗ್ತಾ ಇದೆ ನನಗೆ. ಸೊ ಇನ್ನು ಚಿಂತ ಆಗಿದ್ರೆ ಎಷ್ಟು ಚೆನ್ನಾಗಿರಬೇಡ, ಫೈನಲ್ ಫೈನಲ್ ಆದಾಗ ಫೈನಲ್ ಆದಾಗ ಎಷ್ಟು ಚೆನ್ನಾಗಿರಬೇಡ. ನನಗೆ ಈ ಥರ ಅನಿಸುತ್ತೆ ಅಂತ ಅನ್ಕೊಂಡಿರಲಿಲ್ಲ, ಈ ಥರ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇನ್ನೊಂದ್ಸತಿ ನೀಟಾಗೆ ನಿಮ್ಗೆ ಏನಾದರೂ ವಾಯ್ಸ್ ಕೇಳಿಸಿಲ್ಲ, ಕ್ಲಾರಿಟಿ ಇಲ್ಲ ಅಂತಂದರೆ ಇನ್ನೊಂದ್ಸತಿ ಬೆಳಗ್ಗೆ ಮಾಡ್ತೀನಿ ಒಂದಲ್ಲ ನೀಟಾಗೆ. ಅಂದರೆ ಇಲ್ಲ ಕ್ರೇಜಿ ಸುಮ್ಮನಿರೋ, ಟ್ರೈ ಮಾಡೋಣ ಅಂತ ಮಾಡಿದ್ದು, ಆದರೆ ಸುಮ್ಮನೆ ವೀಡಿಯೋ ಮಾಡ್ಕೊಂಡೋಣ ಅಂತ ಮಾಡಿದೆ. ಹ್ಞೂ ಚೆನ್ನಾಗಿ ಬರ್ತಿದೆ. ಹೇ ಕ್ರೇಜಿ ಆಗಿಲ್ಲ, ಇದು ಕಮ್ಮಿ ಆಗಿದೆ. ಉಪ್ಪು ಹೇಗಿದೆ ಅಂತ ಅಂದ್ಬಿಟ್ಟು ಒಂದ್ಸಲ ಯಾವುದಕ್ಕೂ ಟೇಸ್ಟ್ ಮಾಡೋಣ. ಸೂಪರ್, ಕರೆಕ್ಟಾಗಿ ಹಾಕಿದ್ದೀನಿ, ಏನು ವ್ಯತ್ಯಾಸ ಇಲ್ಲ. ನೂಡಲ್ಸ್ ಮಸಾಲೆ ಹಾಕಿದ್ನಲ್ಲ ಅದು ಟೇಸ್ಟ್ ಕರೆಕ್ಟಾಗಿ ಕೊಟ್ಬಿಟ್ಟಿದೆ, ಏನು ಉಪ್ಪು ಅನಿಸಿಲ್ಲ, ಸಪಪ್ಪ ಅನಿಸಿಲ್ಲ, ಒಳ್ಳೆ ಟೇಸ್ಟ್ ಇದೆ. ನೆಕ್ಸ್ಟು ಮಸಾಲೆ ಸಮೇತ ಅದು ಇತ್ತು ಅಂದರೆ ಕೆಲವೊಂದು ನೀರು ಅಂಶ ಏನಾದರೂ ಇದ್ದೇ ಬರಬಾರ್ದು ಅಂದರೆ ಈ ಥರದ್ದೊಂದು ಜಾಲರಿ ಥರ ತೊಗೊಂಬಿಡಿ, ಸೂಟು ಈ ಥರ ಜಾಲರಿ ತೊಗೊಂಡು ನೀವು ಪ್ಲೇಟ್ಸ್ ಹಾಕ್ಕೊಳ್ಳಿ. ಪ್ಲೇಟ್ ಹಾಕೊಳಕ್ಕೆ ಈಗ ಪ್ಲೇಟ್ ರೆಡಿ ಮಾಡಬೇಕಲ್ಲ. ಇನ್ನೊಂದು ಒಂದು ನಿಮಿಷ ಅನ್ಕೊಂತೀನಿ, ಒಂದು ಎರಡು ಒಂದು ನಿಮಿಷ ಎರಡು ನಿಮಿಷ ಆಗುತ್ತೆ. ಅಷ್ಟರಲ್ಲಿ ನೀರೆಲ್ಲ ಇದಾಗಿ ನಮಗೆ ಪಕ್ಕ ಮ್ಯಾಗಿ ನೂಡಲ್ಸ್ ಸಿಗುತ್ತೆ. ಸೊ ನೂಡಲ್ಸ್ ತಿನ್ನೋ ನೋಡಿ, ಈ ಸ್ಪೂನ್ ತೊಗೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ ಅದು. ಹಿಂಗೆ ಎತ್ಕೊಂಡಾಗ ಹಿಂಗೆ ಎಲ್ಲ ಬರುತ್ತಲ್ಲ, ಹಿಂಗೆ ಆಗಿ ಹಿಂಗೆ ಹೇಳ್ಕೊಳ್ಳೋದು ಅದು ತುಂಬ ಮಜಾ ಆ್ಯಕ್ಚುಲಿ. ಸೊ ಇದನ್ನು ಜಾಸ್ತಿ ಸುಡಿಸ್ಬಾರ್ದು, ಯಾಕಂದರೆ ಸರಿ ಹೋಗಲ್ಲ. ಯಾಕಂದರೆ ಒಂದು ಸ್ವಲ್ಪ ನೀರು ಇದ್ದಾದರೂ ಪರವಾಗಿಲ್ಲ, ಮ್ಯಾಗಿನ ಜಾಸ್ತಿ ಸುಡಿಸ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಸೊ ಮುಗಿತು, ಮೇಲಿನಲ್ಲ ಒಂದು ನಿಮಿಷ ಅಷ್ಟರಲ್ಲಿ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ. ಮನೆ ಈಗ ಮ್ಯಾಗಿ ರೆಡಿ ಆಗಿದೆ ನೋಡಿ. ಮನೇಲೆಲ್ಲ ನಿಮ್ಗೆ ಐಟಮ್ ಇತ್ತು ಅಂದರೆ 10 ನಿಮಿಷದ ಕೆಲಸ. ಎಲ್ಲ ಒಂದೊಂದು ಕ್ಯಾರೆಟ್ ಒಂದಿದು ಎಲ್ಲ ಹಾಕೊಂಡು ನಾನು ಮಾತಾಡ್ಕೊಂಡು ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಬ್ಯಾಕ್ ಕರೆಕ್ಟಾಗಿ ತೊಗೊಂಡ್ರೆ 10 ನಿಮಿಷ ಕೆಲಸ. ನೀವೇನಾದರೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಅಂದರೆ, ಟಿಫನ್ ಮಾಡಿಲ್ಲ ಅಂತಂದರೆ, ಏನಾದರೂ ಯಾರಾದರೂ ಮನೇಲಿ ಇಲ್ಲ ಅಂತಂದರೆ, ಇಲ್ಲ ಓಟ್ಲು ಹೋಗೋಕ್ಕೂ ಆಗಿಲ್ಲ ಅನ್ನೋ ಪರಿಸ್ಥಿತಿ, ಮ್ಯಾಗಿ ಮಾಡ್ಕೊಬೋದು ನೀವು. ಇಲ್ಲ ಎಪ್ಪಿ ನೂಡಲ್ಸ್ ತೊಗೊಳ್ಳಿ, ಅದು ಚೆನ್ನಾಗಿರುತ್ತೆ. ನಾನು ಅದೇ ಅಂದರೆ ನಮ್ಮಪ್ಪ ಮ್ಯಾಗಿ ಕೊಟ್ಬಿಟ್ರು ಇರಲಿ, ಬಟ್ ಇದು ಚೆನ್ನಾಗಿದೆ. ಎಲ್ಲ ಪ್ಲೇಟ್ ಹಾಕೊಂಡು ಸರ್ವ್ ಮಾಡಿ ಆಮೇಲೆ ತಿನ್ನೋ ಮತ್ತೆ ವೀಡಿಯೋ ಮಾಡ್ತೀನಿ ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ. ನಿಮ್ಮ ಈ ವೀಡಿಯೋ ಇಷ್ಟ ಆಗಿದ್ದಲ್ಲಿ ನಾನು ಇನ್ನೂ ಯಾವುದಾದ್ರೂ ಬೇರೆ ಬೇರೆ ಅಡುಗೆ ಮಾಡಬೇಕು ಅಂತ ಆಸೆ ಮಾಡಿದ್ದೀನಿ. ಕೆಲವೊಂದು ಟೈಮ್ ಬಿರಿಯಾನಿ ಟ್ರೈ ಮಾಡಿದ್ದೀನಿ, ಕೆಲವೊಂದು ಟೈಮ್ ಕಬಾಬ್ ಟ್ರೈ ಮಾಡಿದ್ದೀನಿ, ನಮ್ಮ ಅಮ್ಮ ಇದ್ದಾಗ ಕಬಾಬ್ ಮಾಡಿದೆ, ಫ್ರೈ ಎಲ್ಲ ಮಾಡಿಬಿಟ್ಟಿದೆ. ನೋಡಮ್ಮ ತಿನ್ನಮ್ಮ ತಿನ್ನಮ್ಮ ಅಂತಂದ್ಬಿಟ್ಟು ಹಂಗೆ ಫೋರ್ಸ್ ಮಾಡಿಬಿಟ್ಟು ಅವ್ರು ತಿನ್ನಿಸಿದೆ. ಅವ್ರು ಹೇಳಲ್ಲ ಚೆನ್ನಾಗಿ ಮಾಡಿದ್ರು ಕೂಡ, ಹೆಂಗಸ್ ಹೇಳಲ್ಲ ಹಂಗೆ ಪಟ್ಟ ಅಂತ ನೀವು ಚೆನ್ನಾಗಿ ಮಾಡಿಬಿಟ್ಟಿರಂತ. ಆಮೇಲೆ ಒಂದು ಸ್ವಲ್ಪ ಕೊಟ್ಟು ಹೇಳಮ್ಮ ಮಾಡಿದ್ಮೇಲೆ ಚೆನ್ನಾಗೈತೆ ಅಂತಂದ್ಬಿಟ್ಟು ಹೊರಟಾದ್ರು. ಚೆನ್ನಾಗಿ ಮಾಡಿದ್ದೆ ನಾನು, ಸ್ವಲ್ಪ ಮಾಡಿದ್ರೆ ಯಾವ ಥರ ಅಂದರೆ ಎಲ್ಲ ತಿಳ್ಕೊಂಡು ನೋಡಿ ಮಾಡ್ತೀನಿ. ಸೊ ಇದನ್ನು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿದೆ, ಚೆನ್ನಾಗಿ ಬಂದಿದೆ. ಈಗ ಪ್ಲೇಟ್ ಹಾಕೊಂಡು ಬಿಗ್ ಬಾಸ್ ನೋಡಿಕೊಂಡು ತಿನ್ನೋದ್ರಲ್ಲಿ ಮಜಾನೇ ಬೇರೆ ಇದೆ. ಅದಾದಮೇಲೆ ಇನ್ನೊಂದು ಕಾಫಿ, ನೀವು ನನಗೆ ಕಾಫಿ ಆ್ಯಕ್ಚುಲಿ ಇಷ್ಟ, ತುಂಬ ಇಷ್ಟ. ಸೊ ಇದೊಂದು ತೊಗೊಂಬಿಡಿ ಹೇಳ್ತೀನಿ ನೀವು. ಹೆಂಗೆ ಗೊತ್ತಾಯ್ತು, ಪ್ರಕಾಶ್ ಮೇಧಾ ಶುಂಠಿ ಕಾಫಿ ಪುಡಿ ಅಂತ. ನಮ್ಮಪ್ಪ ತೊಗೊಂಬಂದಿಟ್ಟಿದ್ರು, ನಮ್ಮಪ್ಪ ನೆನ್ನೆ ನೈಟ್ ಕಾಫಿ ಮಾಡಿದ್ರು ಬಂದ್ಬಿಟ್ಟು, ಏ ಶುಂಠಿ ಕಾಫಿ ಕುಡಿಯೋ ಅಂತಂದ್ಬಿಟ್ಟು ಇದನ್ನು ಮಾಡಿಕೊಟ್ರು ಕೊಡಪ್ಪ ಅಂತಂದೆ. ಸಕ್ಕದಾಗಿದೆ ಮಾತ್ರ ಕಾಫಿ, ಕುಡ್ದೆ ಸಖತ್. ಕೋಲ್ಡ್ ಇದ್ರೆ ಕಾಫಿ ಇದ್ರೆ ಎಲ್ಲ ಇದ್ರೆ ನಿಜವಾಗ್ಲೂ ಹೋಗ್ಬಿಡುತ್ತೆ. ಎಲ್ಲ ನೋಡಿ, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಚಕ್ಕೆ, ಲವಂಗ, ಮೆಣಸು ಎಲ್ಲನೂ ತೆಗೆದ್ಬಿಟ್ಟು, ಅರ್ಶನ ಎಲ್ಲ ತೆಗೆದ್ಬಿಟ್ಟು ಮಾಡಿರೋದಿದು. ಸಕ್ಕದಾಗಿದೆ, ಹೆಲ್ತ್ಕೊಳ್ಳೋದು. ಇದೊಂದು ಪ್ಯಾಕೆಟ್ ತೊಗೊಂಡು, ಸೊ ಶುಂಠಿ ಕಾಫಿ ಮಾಡ್ಕೊಂಡು ಕುಡೀರಿ, ಎಲ್ಲ ರಿಲೀಫ್ ಎಲ್ಲ ಚೆನ್ನಾಗಿ ಹೋಗುತ್ತೆ. ಇನ್ನೀ ಟೈಮ್ ಹೋಯ್ತು, ನಿಮ್ಗೆ ಜಾಸ್ತಿ ಲ್ಯಾಕ್ ಮಾಡಬಾರ್ದು. ಪ್ಲೇಟ್ ಹಾಕೊಂಬಂದ್ಬಿಟ್ಟು ನಿಮಗೆ ಟೇಸ್ಟ್ ಹೇಳ್ತೀನಿ, ಬಿಗ್ ಬಾಸ್ ನೋಡ್ಕೊಂಡು. ಬ್ಯಾಗ್ ಫೈನಲಿ ಮಾಡಿಬಿಟ್ಟೆ, ಕೊನೆಗೂ ಮಾಡಿಬಿಟ್ಟೆ. ಬಿಗ್ ಬಾಸ್ ನಡೀತಾ ಇದೆ ಈಗ. ಬಿಸಿ ಬಿಸಿ ಮ್ಯಾಗಿ ಜೊತೆ ಬಿಗ್ ಬಾಸ್ ನೋಡಿದ್ರೆ ಮಜಾನೇ ಬೇರೆ ಅಲ್ವಾ? ಮನೆ ನೋಡಿ, ಕೊತ್ತಂಬರಿ ಕೊತ್ತಂಬರಿ ಸೊಪ್ಪನ್ನ ನೆನಪೇ ಆಗಿಲ್ಲ ನನಗೆ. ಕೊನೆಗೆ ಲಾಸ್ಟಲ್ಲಿ ಹಾಕಿದೆ, ಒಂದು ಚೆನ್ನಾಗಿದೆ, ಫೈನಲ್ ಟಚ್ ಚೆನ್ನಾಗಿ ಕೊಟ್ಟಿದ್ದೀನಿ ಅಂತ ನನಗೆ ಅನಿಸುತ್ತೆ, ಅಂದ್ಕೊಂಡಿದ್ದೀನಿ. ನಾನೊಂದು ಸ್ನ್ಯಾಪ್ಚಾಟ್ ಹಾಕಬೇಕು ನಿಮ್ಗೆ ಲಾಸ್ಟಲ್ಲಿ, ಅದನ್ನು ವೀಡಿಯೋ ಎಂಡಲ್ಲಿ ಹಾಕಿರ್ತೀನಿ. ಒಂದು ಸ್ನ್ಯಾಪ್ಚಾಟ್ ಹಾಕ್ಬಿಟ್ಟು ಕಷ್ಟಪಟ್ಟು ಮಾಡಿದ್ದೀನಲ್ಲ, ಅದಕ್ಕೆ ಸ್ನ್ಯಾಪ್ಚಾಟ್ ಹಾಕ್ಲೇಬೇಕು. ಸೊ ಮ್ಯಾಗಿ ಮಾಡೋದು ಗೊತ್ತಾಯ್ತಲ್ಲ, 10 ನಿಮಿಷ ಟೈಮು ಆಗಿಬಿಡುತ್ತೆ ಮ್ಯಾಗಿ. ಈಗ ಹೇಗಿದೆ ಅಂತ ಟೇಸ್ಟ್ ಮಾಡುವಂಥ ಸಮಯ. ಓ ಸ್ನ್ಯಾಪ್ಚಾಟ್ ಹಾಕ್ಬೇಕಲ್ಲ, 1 ನಿಮಿಷ ರೀ. ಸ್ನ್ಯಾಪ್ಚಾಟ್ ಹಾಕಾಯಿತು, ಈಗ ತಿನ್ನುವಂಥ ಸಮಯ. ಹ್ಞೂ.
ಚೆನ್ನಾಗಿದೆ. ಸುಭಾಷ್ ಸುಭಾಷ್ ಹರೀಶ್ ಸುಭಾಷ್, ಏನಪ್ಪ ಮ್ಯಾಗಿ ಮಾಡ್ಬಿಟ್ಟು ಬೆನ್ ತಡ್ಕೊತಾವನೆ ಅಂತೀರಾ? ಇಷ್ಟು ಚೆನ್ನಾಗೆ ಮಾಡ್ತೀನಿ ಅಂತ ನಾನೇ ಅನ್ಕೊಂಡಿರಲಿಲ್ಲ, ಅದಕ್ಕೆ ಜಾಸ್ತಿ ಖುಷಿಯಾಯ್ತಾ ಇದೆ. ಚೆನ್ನಾಗಿ ಮಾಡಿದ್ದೀನಿ ಸಕಾಲ. ಇನ್ಮೇಲೆ ನಿಜ ಈ ಥರ ಮಾಡ್ಕೊಂಡು ತಿಂತೀನಿ. ನನಗೆ ನೀರಲ್ಲಿ ಹಾಕೊಂಡು ಮಾಡಿದಾಗ ಮ್ಯಾಗಿ ಈ ಥರ ನಿಜಾಲು ಟೇಸ್ಟೇ ಅನಿಸಿಲ್ಲ. ಪಕ್ಕ. ಸೊ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ, ಹಂಗೆ ಯಾವ್ದು ಮಾಡಬೇಕು ಅಂತ ಕಮೆಂಟ್ ಹಾಕಿ. ನಿಮ್ಮ ಕಮೆಂಟ್ ನೋಡ್ಬಿಟ್ಟಾದ್ರೂ ಅಯ್ಯೋ ಇವ್ರು ಕೇಳೋರಲ್ಲ ಅಂತಂದ್ರೂ ಮಾಡ್ರು ಮಾಡ್ತೀನಿ ನಾನು, ತುಂಬ ಸೋಂಬೇರಿ. ನೋಡೋಣ, ಟ್ರೈ ಮಾಡ್ತೀನಿ. ನಮಸ್ಕಾರ ಕರ್ನಾಟಕ.